ಎಲ್ಲರಿಗೂ ನಮಸ್ಕಾರ. ನಾನು ಗಣೇಶ್ ಪಾಟೀಲ್. ಸ್ನೇಹಿತರೆ, ಇಂದು ನಾವು ಚಿಕ್ಕಂ ಅಮ್ಮಿರಾಜು ವರ್ಸಸ್ ಚಿಕ್ಕಂ ಶೇಷಮ್ಮ ಎನ್ನುವಂತಹ ಕೇಸನ್ನು ಸ್ಟಡಿ ಮಾಡೋಣ. ಈ ಕೇಸ್ ಕಾಂಟ್ರಾಕ್ಟ್ ಲಾಜ್ಗಳಿಗೆ ಸಂಬಂಧಪಟ್ಟಂತಹ ಕೇಸ್ ಆಗಿದೆ. ಈ ಕೇಸ್ನಲ್ಲಿ ಅಮ್ಮಿರಾಜು ಮತ್ತು ಶೇಷಮ್ಮ ಎನ್ನುವಂತಹ ಗಂಡ ಮತ್ತು ಹೆಂಡತಿ ಹಸ್ಬೆಂಡ್ ವೈಫ್ ಇರ್ತಾರೆ. ಅವರಿಗೆ ಒಬ್ಬ ಮಗ ಕೂಡ ಇರ್ತಾನೆ. ಸಂಸಾರ ತುಂಬ ಚೆನ್ನಾಗಿ ನಡೀತಾ ಇರ್ತದೆ. ಹೆಂಡತಿ ಮತ್ತು ಮಗನ ಹೆಸರಿನ ಮೇಲೆ ಕೆಲವೊಂದು ಆಸ್ತಿ ಇರ್ತದೆ, ಕೆಲವೊಂದಿಷ್ಟು ಪ್ರಾಪರ್ಟಿ ಅವರ ಹೆಸರ ಮೇಲಿರ್ತದೆ. ಒಂದು ಸಲ ಏನಾಗ್ತದೆ ಅಂತಂದ್ರೆ, ಅಮ್ಮಿರಾಜು ಇರ್ತಾನಲ್ಲ, ಅವರ ಅಣ್ಣ ಒಬ್ಬನ ಇರ್ತಾನೆ. ಅವರ ಅಣ್ಣನಿಗೆ ಯಾವುದೋ ಒಂಥರ ಒಂದು ಸಮಸ್ಯೆ ಬಂದಿರುತ್ತೆ. ಆ ಸಮಸ್ಯೆಯನ್ನ ಸಾಲ್ವ್ ಮಾಡಬೇಕು ಅನ್ನೋ ಲೆಕ್ಕದಲ್ಲಿ ಕೆಲವೊಂದಷ್ಟು ಹಣ ಕೊಡೋ ಮುಖಾಂತರ ಆ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ಬೇಕಂತೇಳಿ ಇವನು ಅಮ್ಮಿರಾಜು ಯೋಚನೆ ಮಾಡ್ತಾನೆ. ಅವನ ಹತ್ರನೂ ಅಷ್ಟೊಂದು ಹಣ ಇರೋದಿಲ್ಲ, ಮತ್ತೆ ಅವನ ಹೆಸರಿನ ಮೇಲೆ ಯಾವುದೇ ತರಹ ಪ್ರಾಪರ್ಟಿ ಕೂಡ ಇರೋದಿಲ್ಲ. ಸೊ ಆಗ ಅವನಿಗೆ ನೆನಪಿಗೆ ಬರೋದೇನು ಅಂತಂದ್ರೆ, ತನ್ನ ಹೆಂಡತಿ ಮತ್ತು ಮಗನ ಹೆಸರಿನ ಮೇಲೆ ಒಂದು ಆಸ್ತಿ ಇದೆ, ಆ ಒಂದು ಪ್ರಾಪರ್ಟಿಯನ್ನ ಅಣ್ಣನ ಸಹಾಯಕ್ಕೆ ಬಳಸ್ಕೊಳ್ಳೋಣ ಅಂತೇಳಿ ಅವನಿಗೆ ಯೋಚನೆ ಬರುತ್ತೆ. ಆಗ ಅಮ್ಮಿರಾಜು ಏನ್ ಮಾಡ್ತಾನೆ ಅಂತಂದ್ರೆ, ಒಂದು ಕಾಂಟ್ರಾಕ್ಟ್ ಅನ್ನ ಮಾಡಿಕೊಂಡು ಹೆಂಡತಿಯ ಮತ್ತು ಮಗನ ಒಂದು ಒಪ್ಪಿಗೆಯನ್ನ ಪಡೆಯೋ ಸಲುವಾಗಿ ಹೋಗ್ತಾನೆ. ಹೆಂಡತಿಗೆ ಹೇಳ್ತಾನೆ, ಈ ತರ ನಮ್ಮ ಅಣ್ಣನಿಗೆ ಸಮಸ್ಯೆ ಬಂದಿದೆ, ನಿನ್ನ ಮತ್ತು ಮಗನ ಹೆಸರಿನ ಮೇಲೆ ಏನು ಆಸ್ತಿ ಇದೆಯಲ್ಲ, ಅದನ್ನ ಅಣ್ಣನ ಹೆಸರಿಗೆ ಮಾಡಿ ಅವನು ಅದನ್ನ ತನಗಾಗಿರೋ ನಷ್ಟಕ್ಕೆ ಉಪಯೋಗ ಮಾಡಿಕೊಳ್ತಾನೆ ಅಂಥೇಳಿ ಇವನು ಅಮ್ಮಿರಾಜು ರಿಕ್ವೆಸ್ಟ್ ಮಾಡ್ಕೊಳ್ತಾನೆ. ಆದರೆ ಆತನ ಹೆಂಡತಿ ಅದಕ್ಕೆ ಒಪ್ಪೋದಿಲ್ಲ, ತಾಯಿಯ ಮಾತನ್ನು ಕೇಳಿದಂತಹ ಮಗ ಕೂಡ ಒಪ್ಪೋದಿಲ್ಲ. ಇಬ್ಬರು ಕೂಡ ಆ ಕಾಂಟ್ರಾಕ್ಟ್ನ ಮೇಲೆ ಸಿಗ್ನೇಚರ್ ಮಾಡೋದಕ್ಕೆ ನಿರಾಕರಿಸ್ತಾರೆ. ಆಗ ಅಮ್ಮಿರಾಜು ಏನು ಮಾಡ್ತಾನೆ ಅಂತಂದರೆ, ನೀವು ಈ ಕಾಂಟ್ರಾಕ್ಟ್ನ ಮೇಲೆ ಸಿಗ್ನೇಚರ್ ಮಾಡದೆ ಹೋದರೆ ನಾನು ಸುಸೈಡ್ ಮಾಡ್ಕೊಳ್ತೀನಿ ಅಂತೇಳಿ ಹೆದರಿಸ್ತಾನೆ. ಸೊ ಗಂಡನಾದ ಅಮ್ಮಿರಾಜು ಆ ಥರ ಹೇಳ್ತಾ ಇರೋದನ್ನು ಕೇಳಿ ಹೆಂಡತಿ ಶೇಷಮ್ಮಗೆ ಮತ್ತು ಮಗನಿಗೆ ತುಂಬ ಭಯವಾಗುತ್ತೆ. ಆ ಭಯದಲ್ಲಿ ಆ ಕಾಂಟ್ರಾಕ್ಟ್ನ ಮೇಲೆ ಅವರು ಸಿಗ್ನೇಚರನ್ನು ಮಾಡ್ತಾರೆ. ಕೆಲವು ದಿವಸಗಳ ನಂತರ ಹೆಂಡತಿ ಮತ್ತು ಮಗನಿಗೆ ತಾವು ಕಾಂಟ್ರಾಕ್ಟ್ನ ಮೇಲೆ ಸಿಗ್ನೇಚರ್ ಮಾಡಿರೋದು ಸರಿ ಅನಿಸೋದಿಲ್ಲ, ತಮ್ಮ ಆಸ್ತಿಯನ್ನು ತಾವು ವಾಪಸ್ ಪಡ್ಕೊಳ್ಬೇಕು ಅಂತೇಳಿ ತಿಳ್ಕೊಂಡು ಶೇಷಮ್ಮ ಮತ್ತು ಅವಳ ಮಗ ಏನು ಮಾಡ್ತಾರೆ, ಸಿವಿಲ್ ಕೋರ್ಟ್ನಲ್ಲಿ ಒಂದು ಕೇಸನ್ನು ಫೈಲ್ ಮಾಡ್ತಾರೆ. ನಮ್ಮ ಆಸ್ತಿಯನ್ನು ನಮಗೆ ಕೊಡಿಸಬೇಕು ಅಂತೇಳಿ ಪೆಟಿಷನನ್ನು ಹಾಕ್ತಾರೆ. ಆ ಪೆಟಿಷನಲ್ಲಿ ಶೇಷಮ್ಮ ಏನು ಹೇಳ್ತಾರೆ ಅಂತಂದರೆ, ನಾನು ನನ್ನ ಮನಸಾರೆ ಈ ಕಾಂಟ್ರಾಕ್ಟ್ಗೆ ಒಪ್ಕೊಂಡಿಲ್ಲ, ಗಂಡ ಸುಸೈಡ್ ಮಾಡ್ಕೊಳ್ತಾನೆ ಅನ್ನೋ ಒಂದು ಭಯದಿಂದ ನಾನು ಈ ಕಾಂಟ್ರಾಕ್ಟ್ಗೆ ಸೈನ್ ಮಾಡಿದ್ದೆ. ಸೊ ನನಗೆ ಈಗ ಆ ಹೆದರಿಕೆ ಇಲ್ಲ, ಆದ್ದರಿಂದ ನನ್ನ ಆಸ್ತಿಯನ್ನು ನನ್ನ ಮಗನ ಆಸ್ತಿಯನ್ನು ನನಗೆ ವಾಪಸ್ ಕೊಡಬೇಕು ಅಂತೇಳಿ ತಿಳ್ಕೊಂಡು ಪೆಟಿಷನ್ನಲ್ಲಿ ಬರೆದಿರ್ತಾಳೆ. ಸೊ ಕೇಸನ್ನು ತುಂಬ ಒಳ್ಳೆಯ ರೀತಿಯಲ್ಲಿ ಸ್ಟಡಿ ಮಾಡಿದಂತಹ ಜಡ್ಜ್ ಏನ್ ಜಜ್ಮೆಂಟ್ ಕೊಡ್ತಾರೆ ಅಂತಂದರೆ, ನೀವು ಕಾಂಟ್ರಾಕ್ಟ್ನ ಮೇಲೆ ಸಿಗ್ನೇಚರ್ ಮಾಡೋದಿಲ್ಲ ಅಂತಂದರೆ ನಾನು ಸುಸೈಡ್ ಮಾಡ್ಕೊಳ್ತೀನಿ ಅಂತ ಅನ್ನೋದು ಅದು ಕೋಯರ್ಷನ್ ಆಗುತ್ತೆ, ಅದು ದಬ್ಬಾಳಿಕೆ ಆಗುತ್ತೆ. ಆದ್ದರಿಂದ ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್ 1872 ಪ್ರಕಾರ, ಅದರಲ್ಲಿ ಬರುವ ಸೆಕ್ಷನ್ 15 ಪ್ರಕಾರ ಮಾಡಿಕೊಂಡಿರುವಂತಹ ಕಾಂಟ್ರಾಕ್ಟು ವೈಡೇಬಲ್ ಕಾಂಟ್ರಾಕ್ಟ್ ಆಗುತ್ತೆ. ಒಂದು ವೇಳೆ ಏನಾದರೂ ಕೋಯರ್ಷನ್ ಸಾಬೀತಾದರೆ ಆ ಕಾಂಟ್ರಾಕ್ಟ್ ವೈಡ್ ಆಗುತ್ತೆ ಅಂತ ಹೇಳಿ ಜಜ್ಮೆಂಟನ್ನು ಕೊಡ್ತಾರೆ. ಸ್ನೇಹಿತರೆ, ನಾವು ಈ ಒಂದು ಕೇಸಲ್ಲಿ ಸ್ಟಡಿ ಮಾಡಬೇಕಾಗಿರೋದು ಏನು ಅಂತಂದರೆ, ನಾವು ಯಾವುದೇ ವ್ಯಕ್ತಿಯ ಜೊತೆ ಕಾಂಟ್ರಾಕ್ಟನ್ನು ಮಾಡಿಕೊಳ್ಬೇಕು ಅಂದಾಗ ಎದುರುಗಡೆ ಇರುವಂತಹ ವ್ಯಕ್ತಿಯ ಕಾನ್ಸೆಂಟ್ ಅಂದರೆ ಒಪ್ಪಿಗೆ ಬೇಕಾಗ್ತದೆ. ಅದು ಸಾಮಾನ್ಯ ಒಪ್ಪಿಗೆ ಆಗಿರದೆ ಫ್ರೀ ಕಾನ್ಸೆಂಟ್ ಆಗಿರಬೇಕು, ಅಂದರೆ ಅವರು ಮನಸಾರೆ ಒಪ್ಪಿರಬೇಕು. ಅಂತಹ ಕಾಂಟ್ರಾಕ್ಟನ್ನು ವ್ಯಾಲಿಡ್ ಕಾಂಟ್ರಾಕ್ಟ್ ಅಂತೇಳಿ ಕರೆಯಲಾಗ್ತದೆ. ಒಂದು ವೇಳೆ ಎದುರುಗಡೆ ಇರುವಂತಹ ವ್ಯಕ್ತಿ ಕೋಯರ್ಷನ್ ದಬ್ಬಾಳಿಕೆಯಿಂದ, ಅಂಡ್ಯೂ ಇನ್ಫ್ಲೇಷನ್ ಪ್ರಭಾವದಿಂದ, ಫ್ರಾಡ್ ಮೋಸದಿಂದ, ಮಿಸ್ ರೀಪ್ರೆಸೆಂಟೇಷನ್ ತಪ್ಪು ಮಾಹಿತಿಯಿಂದ ಮತ್ತು ಮಿಸ್ಟೇಕ್ನಿಂದ, ಈ 5 ಕಾರಣಗಳಿಂದ ಏನಾದರೂ ಒಬ್ಬ ವ್ಯಕ್ತಿ ಕಾಂಟ್ರಾಕ್ಟ್ಗೆ ಸಿಗ್ನೇಚರ್ ಮಾಡಿದ್ರೆ ಅಥವಾ ಮಾಡಿಸಿಕೊಂಡ್ರೆ, ಅಂದರೆ ಅಲ್ಲಿ ಫ್ರೀ ಕಾನ್ಸೆಂಟ್ ಇಲ್ಲ ಅಂತಂದರೆ, ಅಲ್ಲಿ ಮನಸಾರಿ ಒಪ್ಪಿಗೆ ಕೊಟ್ಟಿಲ್ಲ ಅಂತಂದರೆ ಅದು ವ್ಯಾಲಿಡ್ ಕಾಂಟ್ರಾಕ್ಟ್ ಆಗೋದಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್ 1872 ಪ್ರಕಾರ ಸೆಕ್ಷನ್ 15 ಬರುವಂತೆ ಕೋಯರ್ಷನ್ ಅಂದರೆ ಇಲ್ಲಿ ಒಬ್ಬ ಸುಪೀರಿಯರ್ ಪರ್ಸನ್ ತನ್ನ ಕೆಳಗಡೆ ಇರುವಂತಹ ಇನ್ಫೀರಿಯರ್ ಪರ್ಸನ್ಗೆ ದಬ್ಬಾಳಿಕೆ ಮಾಡಿ ಅವನ ಕಡೆಯಿಂದ ಕೆಲಸವನ್ನು ಮಾಡಿಸ್ಕೊಳ್ತಾನೆ, ಇದನ್ನೇ ಕೋಯರ್ಷನ್ ಅಂತೇಳಿ ಕರಿತೀವಿ. ಇಂತಹ ಕೋಯರ್ಷನ್ನಿಂದ ಕೂಡಿದಂತಹ ಕಾಂಟ್ರಾಕ್ಟ್ ಕಾಂಟ್ರಾಕ್ಟ್ ಆಗೋದಿಲ್ಲ. ಸ್ನೇಹಿತರೆ, ಇದಿಷ್ಟು ಮಾಹಿತಿಯನ್ನು ನಾವು ಈ ಕೇಸ್ನಲ್ಲಿ ಸ್ಟಡಿ ಮಾಡ್ಬೋದು. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಕೇಸನ್ನು ಸ್ಟಡಿ ಮಾಡುತ್ತಾ ಇನ್ನೊಂದಿಷ್ಟು ವಿಷಯಗಳನ್ನು ತಿಳಿದುಕೊಳ್ಳೋಣ. ಶರಣು ಶರಣಾರ್ಥಿ.